ಇಲ್ಲಿ ಮೋದಿ ಅವರನ್ನು ಸ್ವಾಗತಿಸಲಿಕ್ಕೆ ಎಲ್ಲರೂ ಕೂಡ ಜನ ಈ ಭಾಗದಲ್ಲಿ ಕಾಯ್ತಾ ಇರ್ಬೋದು. ಅದೇ ರೀತಿ ಜನರ ಸಾಲಿನ ಮಧ್ಯೆ ಈಗ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಳಿನ್ ಕುಮಾರ್ ಕಟೀಲ್ ಅವರು ಇದ್ದಾರೆ. ಜನರು ಸಾಮಾನ್ಯರಂತೆ ಲೈನ್ನಲ್ಲಿ ನಿಂತು ನೋಡುವಂಥ ಕೆಲಸವನ್ನು ಇಲ್ಲಿ ಮಾಡ್ತಿದ್ದಾರೆ. ಸರ್, ಇವಾಗ ಮೋದಿ ಅವರು ಆಗಮಿಸ್ತಿದ್ದಾರೆ, ಸಿದ್ಧತೆಗಳು ಯಾವ ರೀತಿಯಾಗಿದೆ ಸರ್? ನೋಡಿ, ಪ್ರಧಾನಮಂತ್ರಿಗಳು ಜಗತ್ತು ಹೆಮ್ಮೆ ಪಡತಕ್ಕಂಥ ಭಾರತ ಇತಿಹಾಸ ನಿರ್ಮಾಣ ಮಾಡಿರ್ತಕ್ಕಂಥ ಚಂದ್ರಯಾನದ ಟೀಮ್ಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಬರ್ತಾ ಇದ್ದಾರೆ. ವಿಜ್ಞಾನಿಗಳ ಸಾಧನೆಗೆ ಅವರಿಗೆ ಪ್ರೋತ್ಸಾಹ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಬರ್ತಾ ಇದ್ದಾರೆ. ಇವತ್ತು ವಿಜ್ಞಾನಿಗಳಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ, ಅವರಿಗೆ ಪ್ರೇರಣೆ ಕೊಟ್ಟಿರ್ತಕ್ಕಂಥ ಪ್ರಧಾನಮಂತ್ರಿಗಳ ಸ್ವಾಗತಕ್ಕೆ ಜನ ಸ್ವಯಂ ಪ್ರೇರಿತರಾಗಿ ಬಂದು ನಿಂತಿದ್ದಾರೆ. ಈಗಾಗಲೇ ರಾಷ್ಟ್ರಧ್ವಜವನ್ನು ಇಟ್ಕೊಂಡಿದ್ದಾರೆ, ಚಂದ್ರಯಾನ ಟೀಮ್ಗೆ ಅಭಿನಂದನೆ ಸಲ್ಲಿಸುವಂಥ ಫಲಕಗಳನ್ನು ಇಟ್ಕೊಂಡಿದ್ದಾರೆ. ಅಂದರೆ ಜನ ಇವತ್ತು ಸ್ವಯಂ ಪ್ರೇರಿತರಾಗಿ ನಿಂತಿದ್ದಾರೆ. ಇವತ್ತು ಪೂರ್ಣವಾಗಿರ್ತಕ್ಕಂಥ ಅವ್ರು ಬರುವಂಥ ದಾರಿಗಳಲ್ಲಿ ಪೂರ್ಣ ವ್ಯವಸ್ಥೆಯನ್ನು ಪೊಲೀಸ್ ಇಲಾಖೆ ಚೆನ್ನಾಗಿ ಮಾಡಿದೆ. ಸರ್, ಈಗ ಎರಡೂ ಕಡೆ ಚೇಲಲ್ಲೂ ಕೂಡ ಇದೆ, ಇಲ್ಲೂ ಕೂಡ ಸರ್ ಸ್ವಾಗತ ಮಾಡ್ತಾ ಇದ್ದೀರಿ ಸರ್? ಎರಡೂ ಕಡೆ ಜನ ಸ್ವಯಂ ಪ್ರೇರಿತರಾಗಿ ಬಂದು ಸ್ವಾಗತ ಮಾಡ್ತಾ ಇದ್ದಾರೆ. ಇದು ಎಲ್ಲರೂ ಈ ದೇಶದ ಪ್ರತಿಯೊಬ್ಬ ನಾಗರಿಕನು ಹೆಮ್ಮೆ ಪಡತಕ್ಕಂಥ, ಅಭಿಮಾನ ಪಡತಕ್ಕಂಥ ದಿನ. ಹಾಗಾಗಿ ಎಲ್ರಿಗೂ ನೇರ ವಿಜ್ಞಾನಿಗಳಿಗೆ ಅಭಿನಂದನೆ ಹೋಗಿ ಸಲ್ಲಿಸಲಿಕ್ಕೆ ಆಗುವುದಿಲ್ಲ. ಅದಕ್ಕೋಸ್ಕರ ಪ್ರಧಾನಮಂತ್ರಿಗಳ ಮುಖಾಂತರ ವಿಜ್ಞಾನಿಗಳಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಜನ ನಿಂತಿದ್ದಾರೆ. ಈ ಕಾರ್ಯಕ್ರಮ ಬಿಟ್ಟು ಬೇರೆ ಏನಾದರೂ ಸಭೆ ಆ ಥರದ ಇದೆಯಾ ಸರ್? ವಿಜ್ಞಾನಿಗಳು ಕೇವಲ ವಿಜ್ಞಾನಿಗಳಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಪ್ರಧಾನಮಂತ್ರಿಗಳು ಬರ್ತಾರೆ, ಅವರಿಗೆ ಅಭಿನಂದನೆ ಸಲ್ಲಿಸಿ ತೆರಳುತ್ತಾರೆ. ಇಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರು ಮಾತುಗಳು. ಅದೇ ರೀತಿಯಾಗಿ ನಮ್ಮೊಂದಿಗೆ ನೋಡ್ಬೋದು ನೀವು ಇಲ್ಲಿ ಯಲಹಂಕಾಸಕರಾಗಿ ವಿಶ್ವನಾಥ್ ಅವರು, ಗೋಪಾಲಯ್ಯ ಅವರು, ಅದೇ ರೀತಿಯಾಗಿ ಅಶ್ವಥ್ ನಾರಾಯಣ ಅವರು ಕೂಡ ಎಲ್ಲರೂ ಕೂಡ ಇದ್ದಾರೆ. ಅಶ್ವಥ್ ನಾರಾಯಣನು ಕೂಡ ಮಾತಾಡೋಣ. ಸರಿ, ಮೋದಿ ಅವರು ಬರ್ತಿದ್ದಾರೆ, ಎಷ್ಟು ಖುಷಿ ಅನಿಸ್ತಾ ಇದೆ ಸರ್ ಜನಗಳೆಲ್ಲ ನೋಡಿದ್ರೆ, ಅವರ ಅಭಿಮಾನ ನೋಡಿದ್ರೆ? ನಿಜಕ್ಕೂ ಇದೊಂದು ಸುವರ್ಣ ಅವಕಾಶ ಮತ್ತು ಒಂದು ಐತಿಹಾಸಿಕವಾಗಿರುವಂಥ ಒಂದು ಸಂದರ್ಭ. ಇಡೀ ದೇಶ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರ ಒಂದು ನಾಯಕತ್ವದಲ್ಲಿ ಏನು ನಮ್ಮ ಇಸ್ರೋ ವಿಜ್ಞಾನಿಗಳು ಮಾಡಿರುವಂಥ ಈ ಸಾಧನೆ ನಮಗೆಲ್ಲ ಹೆಮ್ಮೆ ತರುವಂಥದ್ದು. ಇಡೀ ವಿಶ್ವದಲ್ಲೇ ಪ್ರಥಮ ಬಾರಿಗೆ ಏನೊಂದು ಸೌತ್ ಪೋಲ್ ಚಂದ್ರನ ಲೋಕದಲ್ಲಿ ಏನು ನಾವು ತಲುಪಿ ಇವಾಗ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಿರುವಂಥದ್ದು ನಿಜಕ್ಕೂ ಇಡೀ ವಿಶ್ವದಲ್ಲಿ ಪ್ರಥಮ ಬಾರಿಗೆ ಮಾಡಿರುವಂಥ ಈ ಸಾಧನೆ ಇಡೀ ದೇಶದ ಸಮಸ್ತ ಭಾರತೀಯರಿಗೂ ಕನ್ನಡಿಗರಿಗೂ ಹೆಮ್ಮೆಯ ಸಂಗತಿ. ಹಾಗಾಗಿ ನಾವು ಎಷ್ಟು ಸಂಭ್ರಮ ಮಾಡಿದ್ರೂ ಅದು ಕಮ್ಮಿನೇ, ಈ ಒಂದು ಸಂಭ್ರಮ ಹೆಚ್ಚಾಗ್ತಾನೆ ಇರಬೇಕು. ಇನ್ನು ಸಮಾಜದಲ್ಲಿ ಇಂಥ ಹಲವಾರು ಸಾಧನೆಗಳನ್ನು ಮಾಡಲಿಕ್ಕೆ ಇದು ಪ್ರೇರೇಪಣೆದಾಯಕವಾಗಿರಬೇಕು ಅನ್ನುವಂಥ ಒಂದು ಸಾಕ್ಷಿಯಾಗಿ, ಒಂದು ಉದಾಹರಣೆಯಾಗಿ, ಒಂದು ಅವಕಾಶವಾಗಿ ಇಡೀ ಸಮಸ್ತ ಜನರನ್ನು ಇವತ್ತು ಬೆಂಗಳೂರಿನಲ್ಲಿ ಆಚೆ ಬಂದು ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ಮತ್ತು ಇಸ್ರೋ ವಿಜ್ಞಾನಿಗಳಿಗೆ ಗೌರವವನ್ನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಸರಿ, ಅತ್ಯಂತ ಸಂತೋಷದ ಕ್ಷಣ ಇಡೀ ಭಾರತ ದೇಶಕ್ಕೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ವಿದೇಶದಿಂದ ನೇರವಾಗಿ ಬೆಂಗಳೂರಿಗೆ ಬಂದು ಇಸ್ರೋ ವಿಜ್ಞಾನಿಗಳನ್ನು ಒಂದು ಗೌರವಿಸ್ತಕ್ಕಂಥ ಒಂದು ಕೆಲಸವನ್ನು, ಅವ್ರಿಗೆ ಪ್ರೋತ್ಸಾಹಿಸ್ತಕ್ಕಂಥ ಕೆಲಸವನ್ನು ಇವತ್ತೇನು ಮಾಡ್ತಾ ಇದ್ದಾರೆ. ಇದು ಈ ಜಗತ್ತೇ ಇವತ್ತು ಭಾರತವನ್ನು ನೋಡ್ತಾ ಇದೆ ಅಂತ. ಒಳ್ಳೆಯ ದಿನ ಇವತ್ತು ಮೋದಿಜಿಯವರ ಕಾಲದಲ್ಲಿ ಬಂದಿರತಕ್ಕಂಥದ್ದು, ಇವತ್ತು ಬೆಂಗಳೂರಿನ ಜನತೆ ಅವ್ರನ್ನ ಹತ್ತಿರದಿಂದ ನೋಡಬೇಕು ಅಂತಕ್ಕಂಥದ್ದು, ಸ್ವಯಂ ಪ್ರೇರಿತವಾಗಿ ಎಲ್ಲರೂ ಸೇರ್ಕೊಂಡಿರ್ತಕ್ಕಂಥದ್ದು. ಇಲ್ಲಿ ದಶಾವಳ ನೋಡ್ಬೋದು, ಅದೇ ರೀತಿಯಾಗಿ ಇಲ್ಲಿ ಶಾಸಕರು ಇರ್ಬೋದು, ಅದೇ ರೀತಿಯಾಗಿ ಎಲ್ಲರೂ ಕೂಡ ಸ್ವಯಂ ಪ್ರೇರಿತವಾಗಿ ನಿಂತಿದ್ದಾರೆ. ಅದೇ ರೀತಿಯಾಗಿ ಜನ ಕೂಡ ಇಲ್ಲಿ ಅಷ್ಟೇ ಪ್ರಮಾಣದಲ್ಲಿ ಉತ್ಸಾಹದಿಂದ ಬೆಳಗ್ಗೆಯಿಂದಲೇ ಇಲ್ಲಿ ಈ ಸ್ವಾಗತ ಮಾಡಲಿಕ್ಕೆ, ಸ್ವಾಗತ ಕಾರ್ಯದಲ್ಲಿ ಭಾಗವಹಿಸ್ತಾ ಇದ್ದಾರೆ.